ಹಲೋ ಎವ್ರಿ ಒನ್ ಕಟಿಕರ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾವಿನ ಹಣ್ಣಿನ ಸೀಕರಣೆ ಅಥವಾ ಮಾವಿನ ಹಣ್ಣಿನ ರಸಾಯನನ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಈ ಮಾವಿನ ಹಣ್ಣಿನ ಸೀಕರಣೆಯನ್ನು ಎರಡು ಮೂರು ವಿಧಾನದಲ್ಲಿ ಮಾಡ್ಕೊಳ್ತಾರೆ ಅದರಲ್ಲಿ ನಾನಿವತ್ತು ಒಂದು ವಿಧಾನನ ತೋರಿಸ್ತೀನಿ ಹಾಗೆ ಮುಂದಿನ ವೀಡಿಯೋಗಳಲ್ಲೆಲ್ಲ ಬೇರೆ ವಿಧಾನಗಳನ್ನ ಹೇಳಿಕೊಡ್ತೀನಿ ಈ ಮಾವಿನ ಹಣ್ಣಿನ ಸೀಕರಣೆನ ಪೂರಿ ಚಪಾತಿ ಹೋಳಿಗೆ ಅಥವಾ ನೀರು ದೋಸೆ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳೆದು ತಗೊಂಡಿದ್ದೀನಿ ನೀವು ನಿಮಗೆ ಬೇಕಾಗುವಷ್ಟು ಮಾವಿನ ಹಣ್ಣನ್ನು ತಗೊಂಡು ಸೀಕ್ರೆನೆ ಮಾಡ್ಕೊಳ್ಬಹುದು ಮಾವಿನ ಹಣ್ಣನ್ನು ತೊಳ್ಕೊಂಡಾದ ಮೇಲೆ ಅದ್ರ ಮೇಲಿರುವ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಿ ಈ ರಸಾಯನ ಮಾಡ್ಕೊಳ್ಳೋದಕ್ಕೆ ಮಾವಿನ ಹಣ್ಣಿನ ರುಚಿನ ಚೆಕ್ ಮಾಡ್ಕೊಂಡು ಬಳಸಿ ತುಂಬ ಹುಳಿಯಾಗಿರುವಂಥ ಮಾವಿನ ಹಣ್ಣನ್ನು ತೊಗೊಳಕ್ಕೆ ಹೋಗಬೇಡಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ಸಿಪ್ಪೆನೆಲ್ಲ ಕ್ಲೀನ್ ಆಗಿ ತೆಗೆದಿಟ್ಕೊಂಡಾದ್ಮೇಲೆ ಇದನ್ನ ನಾನು ಕೈಯಿಂದನೇ ಮಾವಿನ ಹಣ್ಣಿನ ತಿರುಳನೆಲ್ಲ ತಕ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಚಾಕುವಿನ ಸಹಾಯದಿಂದ ಪಲ್ಪನೆಲ್ಲ ತಕೊಂಡು ಮಿಕ್ಸಿಗೆ ಹಾಕಿ ಮ್ಯಾಶ್ ಮಾಡ್ಕೊಳ್ತಾರೆ ಆದರೆ ಕೈಯಿಂದನೇ ತಿರುಳನ್ನೆಲ್ಲ ಮ್ಯಾಶ್ ಮಾಡ್ಕೊಂಡು ಸ್ವೀಕರಣೆ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರತ್ತೆ ಅಥವಾ ನೀವು ಕಡಗೋಲ್ನ ಸಹಾಯದಿಂದ ಕೂಡ ಈ ಮಾವಿನ ಹಣ್ಣಿನ ತಿರುಳನ್ನು ಮ್ಯಾಶ್ ಮಾಡ್ಕೊಂಡು ಸ್ವೀಕರಣೆ ಮಾಡ್ಕೊಳ್ಬಹುದು ನಾನಿಲ್ಲಿ ಕೈಯಿಂದನೇ ಮಾವಿನ ಹಣ್ಣಿನ ತಿರುಳನ್ನೆಲ್ಲ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಮೂತಾಗಿ ಬರೋವ್ರಿಗೆ ಮ್ಯಾಶ್ ಮಾಡ್ಕೊಳ್ಬೇಕು ಅದೇ ರೀತಿ ಸಿಪ್ಪೆಯಲ್ಲಿರುವಂತಹ ಈ ಮಾವಿನ ಹಣ್ಣಿನ ಕೂಡ ತಕೊಂಡು ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಮ್ಯಾಶ್ ಆದಮೇಲೆ ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಹಸುವಿನ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಕಾಯಿಷಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತೆಂಗಿನ ಹಾಲನ್ನು ಕೂಡ ಹಾಕ್ಕೊಂಡು ಸೀಕ್ರಣೆ ಮಾಡ್ಕೊಳ್ಬೋದು ನಾನಿಲ್ಲಿ ಆಗಿ ಮಾಡ್ತಾ ಇರೋದ್ರಿಂದ ಹಸುವಿನ ಹಾಲನ್ನು ಬಳಸಿದ್ದೀನಿ ಅದಾದ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಮತ್ತು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಮಾವಿನ ಹಣ್ಣು ಸ್ವಲ್ಪ ಸಪ್ಪಿಗಿರೋದ್ರಿಂದ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ತೊಗೊಂಡಿರುವಂಥ ಮಾವಿನ ಹಣ್ಣಿನ ರುಚಿನ ನೋಡಿಕೊಂಡು ಸಕ್ಕರೆನ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಕೊನೆಯದಾಗಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಕರಗುವವರೆಗೆ ಚೆನ್ನಾಗಿ ಕೈಯಾಡಿಸಿ ಅಥವಾ ಒಂದು ಐದು ನಿಮಿಷ ಪಕ್ಕಕ್ಕಿಟ್ಟು ಸಕ್ಕರೆ ಎಲ್ಲ ಕರಗಿದ ಮೇಲೆ ನೀವು ಇದನ್ನು ತಿನ್ಬೋದು ಹಾಗೆ ಕೂಡ ತಿನ್ಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಸರ್ವ್ ಮಾಡ್ಬೋದು ಇವಾಗ ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗಿದೆ ಇದನ್ನು ಚಪಾತಿ ಪೂರಿ ಹೋಳಿಗೆ ಅಥವಾ ನೀರು ದೋಸೆ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗಾಗಿ ಈ ಮಾವಿನ ಹಣ್ಣಿನ ಸೀಕರಣ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಕಟ್ಟಿಕರ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್